ರೈತ ದಲಿತ ಕಾರ್ಮಿಕರ ಜನಪರ ಚಳುವಳಿ ಒಕ್ಕೂಟ ಬೆಲ್ತಂಗಡಿದರಾಶ್ರಯದಲ್ಲಿ ರಾಜ್ಯ ಸರ್ಕಾರ ತಿದ್ದುಪಡಿ ಮಾಡಿ ತಂದಿರುವ ಭೂ ಸುಧಾರಣಾ ಕಾಯ್ದೆ ಎಪಿಎಂಸಿ ಕಾಯ್ದೆ ಹಾಗೂ ಗೋಹತ್ಯಾ ನಿಷೇಧ ಹಾಗೂ ಸಂರಕ್ಷಣಾ ಕಾಯ್ದೆಯನ್ನು ವಾಪಸ್ಸು ಪಡೆಯಲು ಅಗತ್ಯ ವಸ್ತುಗಳ ಹಾಗೂ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆಯನ್ನು ನಿಯಂತ್ರಿಸಲು ಹಾಗೂ ಕಾರ್ಮಿಕರಿಗೆ ವೈಜ್ಞಾನಿಕ ಕೂಲಿ ನಿಗದಿಪಡಿಸಲು ಯುವ ಶಿಕ್ಷಿತರಿಗೆ ಉದ್ಯೋಗ ಸೃಷ್ಟಿಸಲು ಹಾಗೂ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕನಿಷ್ಠ ಉದ್ಯೋಗವನ್ನು ನೂರರಿಂದ ಇನ್ನೂರಕ್ಕೆ ಏರಿಸಲು ಆಗ್ರಹಿಸಿ ಗುರುವಾನ ಕೆರೆಯಿಂದ ಬೆಳ್ತಂಗಡಿ ತನಕ ಪಾದಯಾತ್ರೆ ಹಾಗೂ ಸಮಾರೋಪ ಚಳವಳಿ ನಡೆಯಿತು ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಪ್ರೇಮನಾಥ್ ಶೆಟ್ಟಿ ಬಾಲ್ತಿಲ್ಲಾ ಅವರು ಚಳವಳಿಯನ್ನು ಉದ್ಘಾಟಿಸಿದರು ಕಾರ್ಮಿಕ ಮುಖಂಡ ರಾಮಣ್ಣ ಬಿಟ್ಲ ಕರ್ನಾಟಕ ಪ್ರಾಂತ ರೈತ ಸಂಘದ ಬೆಳ್ತಂಗಡಿ ತಾಲೂಕು ಅಧ್ಯಕ್ಷರಾಗಿ ಶೋಕುಮಾರ್ ಶಿವಕುಮಾರ್ ಹರಿದಾಸ್ ಭಟ್ ರಾಜ್ಯ ರೈತ ಸಂಘದ ಜಿಲ್ಲಾ ಕೋಶಾಧಿಕಾರಿ ಸುಧಾಕರ್ ಜೈನ್ ಕೊಕ್ರಾಡಿ ಬಂಟ್ವಾಳ ತಾಲೂಕು ಸಂಘಟನಾ ಕಾರ್ಯದರ್ಶಿ ಸದಾನಂದ ಶೀತಲ್ ಸುಳ್ಯ ಯುವ ರೈತ ನಾಯಕ ಮಂಜುನಾಥ್ ಮಡ್ತಿಲಾ ಹಾಗೂ ಇತರರು ಭಾಗವಹಿಸಿದ್ರು ತದನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತೊಂದನೇ ಜಯಂತಿಯನ್ನ ಆಚರಿಸಲಾಯಿತು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಹರಿದಾಸ್ ಭಟ್ ಅವರು ವಹಿಸಿದ್ರು ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ರವಿಕಿರಣ್ ಪುಣಚ ಅವರು ವಿಶೇಷ ಅತಿಥಿಯಾಗಿ ಆಗಮಿಸಿದ್ರು